ಎಲ್ಲ ದೇವಸ್ಥಾನದಲ್ಲಿ ಎರಡು ಜನ ಇರುತ್ತೆ, ಒಂದು ತುಂಬ ಬುದ್ಧಿಶಾಲಿ, ಒಂದು ಸ್ಟುಪಿಡ್ ಒಂದು ಬ್ರದರ್. ಈ ದೇವಸ್ಥಾನದ ಗುಡಿ ಹಂಗೆ ಇದ್ದಿದ್ದು. ಅವ್ರು ಹೇಳ್ತಾರೆ ತುಂಬ ಬುದ್ಧಿಶಾಲಿ, ಬುದ್ಧಿಶಾಲಿ ಮೇಲೆ ಪುಸ್ತಕ ಜ್ಞಾನಿ ಇರುತ್ತೆ, ಬಟ್ ಸ್ಟುಪಿಡ್ನ ಹೇಳ್ತಾರೆ ಜನ, ಅವ್ನು ಸ್ಟುಪಿಡ್ ಬಟ್ ಅವನದು ಶಕ್ತಿ, ಇನ್ನೊಸೆಂಟ್ ಶಕ್ತಿ ನೋಡಿಕೊಂಡು. ಕೆಲವರು ಆ ಬುದ್ಧಿಶಾಲಿ ಹತ್ರ ಚೀಟ್ ಮಾಡೋಕ್ಕೆ ಬಂದರೆ ಕೂಡ ಇವನು ಗೊತ್ತಾಗುತ್ತೆ ಕಳ್ಳ ಯಾವನು, ದೇ ಥಿಂಕ್ ಈಸ್ ಸ್ಟುಪಿಡ್. ಬಟ್ ದ್ಯಾಟ್ ಈಸ್ ವಾಟ್, ಅದು ಬ್ಯಾಲೆನ್ಸ್ ಆಗುತ್ತೆ, ಇನ್ ಆ್ಯಂಡ್ ಯಂಗ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಓನ್ಲಿ ಕ್ಯಾನ್ ಕ್ರಿಯೇಟ್ ಎಲೆಕ್ಟ್ರಿಸಿಟಿ. ಇಲ್ಲಿ ದೊಡ್ಡ ಅಣ್ಣ ತುಂಬ ಸುಸ್ತಾಗಿತ್ತು, ಅದಕ್ಕೆ ಚಿಕ್ಕವನ್ ಸ್ಟುಪಿಡ್ ಚಿಕ್ಕವನ ಹತ್ರ ಹೇಳಿ ನೀನು ಅವನ ಹತ್ರ ಮಾತಾಡು. ಸೊ ಅವರು ಇನ್ ಸೈಲೆಂಟ್ನಲ್ಲಿ ಮಾತಾಡೋಕ್ಕೆ ಹೇಳಿದರು. ಆ ಸೈಲೆನ್ಸ್ನಲ್ಲಿ ಯು ಆರ್ ಥಿಂಕಿಂಗ್, ಅದು ಓದಿದ ಜನ ಓದಿಲ್ಲ ಜನ ಇಬ್ಬರು ಸಮಟೈಮ್ಸ್ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇರಲ್ಲ. ಬಿಕಾಸ್ ಪ್ರಪಂಚ ಪೂರ್ತಿ ಸುತ್ತಮುತ್ತ ಇರ್ತಾರೆ, ಎಲ್ಲ ಸುಳ್ಳು 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 ಸುಳ್ಳು. ಅದನ್ನೇ ಆ ಸುಳ್ಳಿನಲ್ಲಿ ಯಾವುದು ಸತ್ಯ ಸತ್ಯ ಯಾರಿಗೂ ಗೊತ್ತಿಲ್ಲ. ಸುಳ್ಳು ಫಸ್ಟ್ ಆಫ್ ಆಲ್ ಸುಳ್ಳು ಒಂದು ವಿಷಯ ಬರೋಲ್ಲ, ಸತ್ಯ ಒಂದು ವಿಷಯನೂ ಬರೋಲ್ಲ. ಇದು ಒಂದು ನಮ್ಮದು ದಿನ ಕಾರ್ಯಕ್ರಮಗಳು ನಡೆಯುವಾಗ ಅದನ್ನೆಲ್ಲ ಸುಳ್ಳು ಸತ್ಯ ಹಿಂಗೆ ಬರುತ್ತೆ. ಈ ಸುಳ್ಳು ಸತ್ಯ ಬಂದು ಪುಸ್ತಕ ಎಂದು, ಇದು ಕಾರಣ ಯಾವಾಗ ಮಾತಾಡುವಾಗ ನಾವು ಪುಸ್ತಕ ಎಂದು ತಗೊಂಡು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ದೊಡ್ಡವರು ಹೇಳಿದ್ರೆ ಕೇಳ್ಕೊಂಡು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇಬ್ಬರು ಡಿಬೇಟಿಂಗ್ ಇರುವಾಗ ಒಬ್ಬರು ವಿನ್ ಆಗಿದ್ದು ಒಬ್ಬರು ಲೂಸ್ ಆಗಿದ್ದು, ಇಬ್ಬರು ಸ್ಟುಪಿಡ್. ಡಿಬೇಟಿಗೆ ಅವಶ್ಯಕತೆ ಇಲ್ಲ. ರಾಕುಮ್ ಸ್ವಾಮೀಜಿ ಒಳ್ಳೆಯವನ, ರಾಘುಮ್ ಸ್ವಾಮೀಜಿ ಕೆಟ್ಟವನ, ಡಿಬೇಟ್ ಸ್ಟಾರ್ಟ್ ಮಾಡೋದು. ಓ ನೀವು ಎಲ್ಲರೂ ಸೇರಿಸಿ ರಾಘುಮ್ ಗುರುಜಿ ಮಾಡಿದ್ದು ಎಲ್ಲ ಒಳ್ಳೆಯ ವಿಷಯ ಮತ್ತು ಬಗ್ಗೆ ಮಾತಾಡ್ತಾರೆ. ಈ ಕಡೆ ಯೋಜನೆ ಮಾಡ್ತಾರೆ ಜನ, ರಾಘುಮ್ ಗುರುಜಿ ಮಾಡಿ ಎಲ್ಲ ಸುಳ್ಳು ಹೇಳ್ಬಿಟ್ಟು ಮಾತಾಡ್ತಾರೆ. ಆ್ಯಟ್ ದ ಎಂಡ್ ನೋಡು ಒಳ್ಳೇದು ಮಾತಾಡೋ ಜನ ಪಾಯಿಂಟ್ಸ್ ಕರೆಕ್ಟ್ ಇದೆ ಅವ್ನು ವಿನ್ ಆಗಿದ್ದು. ದೇರ್ ಇಸ್ ನೋ ಒಳ್ಳೇದೇನು ಕೆಟ್ಟದ್ದು ಇನ್ ರಾಘುಮ್ ಗುರುಜಿ ಇಸ್ ಲೈಫ್, ಇನ್ ಸನ್ಯಾಸ್ ಇಸ್ ಲೈಫ್. ಬಿಸ್ನೆಸ್ ಜನ ರಾಕುಮ್ ಸ್ಕೂಲ್ನಲ್ಲಿ ಬರುವಾಗ, ವ್ಯಾಪಾರ ಮಾಡ್ತಾರೆ ಜನ, ಬಿಸ್ನೆಸ್ ಜನ ಬಂದು ನಮ್ಮದು ಆಶ್ರಮ ನೋಡಿದ ತಕ್ಷಣ ಓ ನೋಡು ಒಳ್ಳೆ ವ್ಯಾಪಾರ ನಡೀತಾರೆ ಚೆನ್ನಾಗಿದ್ದಾನೆ, ಏನೇನೋ ಸುಳ್ಳು ಹೇಳಿಬಿಟ್ಟು ದುಡ್ಡು ಕಲೆಕ್ಟ್ ಮಾಡಬೇಕು, ಮಕ್ಕಳು ಕೊಡಬೇಕು, ಚೆನ್ನಾಗಿರಬೇಕು. ಇದೇ ಥರ ನಾವು ಶುರು ಮಾಡಿದ್ರೆ ನಮ್ಮ ಹತ್ರ ಒಂದು ದುಡ್ಡು ಬರ್ತಾರೆ. ಆವಾಗ ಸುನಿತಾ ಟೀಮಲ್ಲಿ ತಿಂಗ್ ಮಾಡ್ತು, ಹಾಂ ನೋಡು ಅವರು ಇವರು ಕರ್ಕೊಂಡು ಬರ್ತಾರೆ ಯಾರು, ಆ ವೆಲ್ಡರು, ವೆಲ್ಡರ್ಗೆ 1,500 ರೂಪಾಯಿ, ನಮಗೆ 500 ರೂಪಾಯಿ. ನಾವು ವೆಲ್ಡರ್ ಥರ ಬಂದರೆ ನಮಗೆ ಅದು ದುಡ್ಡು ಸಿಕ್ಕಬೇಕು. ಆ ನಾರಾಯಣ 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 ನೋಡು ನಮಗೆ ಗುರುಜಿ ಹತ್ರ 1,000 ರೂಪಾಯಿ ತಗೊಂಡಿರ್ತಾ ಕಾಣು, 1,500 ರೂಪಾಯಿ ತಗೊಂಡಿರ್ತು, ನಮಗೆ ಕೊಡ್ತಾರೆ ಎಷ್ಟು ಗೊತ್ತಾ 500 ರೂಪಾಯಿ. ಮೈಂಡ್ ಕತ ಚಿಂಗ್, ಸಿಕ್ತ ಜಾಗ ಎಷ್ಟು ಒಳ್ಳೆಯ ಜಾಗ, ಎಷ್ಟು ಪುಣ್ಯ ಜಾಗ, ಅದನ್ನೆಲ್ಲಿ ಬೆಳ್ಕೊಂಡ್ರೆ ಇಲ್ಲ ಮೈಂಡ್ ಚೇಂಜ್ ಇಲ್ಲ. ಬಿಸ್ನೆಸ್ ಜನದ ಮೈಂಡ್ ಅದೇ ಆ ರೀತಿಗೆ ಹೋಗ್ತಾರೆ. ಆಮೇಲೆ ಸೇವೆ ಮಾಡೋಕ್ಕೆ ಜನ ಬಂದು ಸಂಸ್ಥೆ ನೋಡುವಾಗ ಅಯ್ಯೋ ಒಳ್ಳೆಯ ಸೇವೆ ನೀಡ್ತಾರೆ. ಬಟ್ ಈ ರಾಕುಮ್ ಗುರುಜಿ ಅವ್ನು ಕಳ್ಳ, ನಾನು ಅವ್ನ ದೇವರಲ್ಲ, ಅವನ ಕಾಲಕ್ಕೆಲ್ಲ ನಮಸ್ಕಾರ ಮಾಡಲ್ಲ, ಅವನ ದೇವ್ರ ಅವನ ದೇವನ ಗುಡಿ ಅಲ್ಲೋ. ಬಟ್ ಸೇವಾ ಚೆನ್ನಾಗಿದೆ, ಸೇವಾ ಚೆನ್ನಾಗಿದೆ. ಅವನು ಈ ಸೋಷಿಯಲ್ ಸರ್ವಿಸ್ ಜನ ಸೇವಾ ಜನಕ್ಕೆ ವ್ಯಾಪಾರ ಮನೋಭಾವ ಬರೋಲ್ಲ. ನಾನು ಇಲ್ಲಿ ಇದು ಮಾಡಿ ಇದೇ ಥರ ಒಂದು ಸಂಸ್ಥೆ ಮಾಡಿಬಿಟ್ಟು ದುಡ್ಡು ರೆಡಿ ಮಾಡಬೇಕು ಮೈಂಡ್ ಬರೋಲ್ಲ. ಅವನು ಒಳ್ಳೆಯ ಸೇವಾ ನೀಡ್ತಾರೆ. ಆಮೇಲೆ ಸ್ಪಿರಿಚುವಲ್ ಜನ ಬರ್ತಾರೆ, ದೇವರ ಭಕ್ತಿ ಜನ ಬರುವಾಗ ಅವರು ನೋಡಿಕೊಂಡು ಅಯ್ಯಯ್ಯೋ ಇದು ಏನಪ್ಪ ಇದು ದೇವರ ಕೆಲಸನೇ ನಡ್ತಾರಪ್ಪ, ದೇವ್ರ ಕೆಲಸ ಅಲ್ಲ ದೇವರನ್ನೇ ಇದು ಮಾಡ್ತಾರೆ, ರಾಕುಮ್ ಗುರುಜಿ ದೇವರಪ್ಪ ದೇವ ಅಲ್ಲಪ್ಪ, ನಾನು ಶಾಸ್ತ್ರಾಂಗ ನಮಸ್ಕಾರನೂ ಮಾಡ್ತಾರೆ, ಅಲ್ಲಿ ಇರ್ತಾರೆ ಮಕ್ಕಳೆಲ್ಲ ದೇವರುಗಳು. ಮೂರು ಭಾಗ ಥಿಂಕಿಂಗ್ ಅರ್ಧದ್ದು, ಮೂರು ಜನ ಮೂರು ರೀತಿಯಲ್ಲಿ ಥಿಂಕಿಂಗ್. ಈ ಥಿಂಕಿಂಗ್ ಕಾರಣ ಇಫ್ ಯು ಗೆಟ್ ಇನ್ವಾಲ್ವ್, ನೀವು ಅದನ್ನೆಲ್ಲ ಇನ್ವಾಲ್ವ್ ಆಗಿದ್ರೆ ನೀವು ಡಿಸ್ಟ್ರಾಯ್ ಆಗುತ್ತೆ. ಮನಸ್ಸು ಚಂಚಲ ಇರುವಾಗ ಅದು ಬೋರೋ ನಾಲೆಜ್ ಆಗುತ್ತೆ. ಇಂದಿರಾನಗರದಲ್ಲಿ ನಾನು ಟೀಚ್ ಮಾಡ್ಕೊಂಡು ಇರುವಾಗ ಅಲ್ಲಿ ಮಿನಿಸ್ಟರ್ ಒಬ್ಬರು ಇದ್ದಿದ್ದು ನಮ್ಮ ಜೊತೆ, ಜೆ ಅಲೆಕ್ಸಾಂಡರ್ ಸರ್, ಚೀಫ್ ಸೆಕ್ರೆಟರಿ ಆಗಿದ್ದು. ಅವರು ಹೇಳಿದ್ರು ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಜನಗಳು ಜಾಸ್ತಿ ಕೆಲಸಕ್ಕೆ ಹಾಕೋದು, ಖರ್ಚು ಜಾಸ್ತಿ ಆಗುತ್ತೆ ಅಲ್ವ, ನಿಮ್ಮ ಮಕ್ಕಳನ್ನೇ ಒಂದೊಂದು ಡಿಪಾರ್ಟ್ಮೆಂಟ್ ಕೊಡಿ ಅಂದರೆ ಎಲ್ಲ ಮಕ್ಕಳಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಓಡಕ್ಕೆ ಕೊಡಿ. ಈಗೇನು ನೀವು ನೋಡಿ ಕಣ್ಣಿಗೆ ಒಂದು ಡಿಪಾರ್ಟ್ಮೆಂಟ್, ಆರ್ಕ ವಿಧ ಒಂದು ಡಿಪಾರ್ಟ್ಮೆಂಟ್, ಪದ್ಮ ಒಂದು ಡಿಪಾರ್ಟ್ಮೆಂಟ್. ಅಲ್ಲಿ ತಾರಾ ಹೇಳ್ಬಿಟ್ಟು ಒಂದು ಹುಡುಗಿನಲ್ಲಿ ಅಪಾಯಿಂಟ್, ಅವಳು ಓದ್ಕೊಂಡಿರುವಾಗ ಅವಳು ರಿಸೆಪ್ಷನ್ನಲ್ಲಿ ಯಾವಾಗ ಜನ ಹತ್ರ ಮಾತಾಡ್ತಾರೆ ಫೈನಾನ್ಸಲ್ಲಿ ಕೆಲಸ ಮಾಡ್ಕೊಂಡಿರುವ, ತಂದೆ ಬಂದು ಹೇಳಿ ಬಾ ಇದೇ ಥರ ಒಂದು ಬಿಲ್ಡಿಂಗ್ ತಗೊಂಡ್ರೆ ನೀನು ಅಲ್ಲಿ, ನನಗೆಲ್ಲ ಗೊತ್ತು ಆ ರಾಕುಮ್ ಗುರುಜಿಗೇನು ಗೊತ್ತು, ಸೊ ಕಲ್ಯಾಣ ಮಗ ಅವನಿಗೆ ಏನು ಗೊತ್ತು, ಅವ್ನು ಸುಮ್ಮನೆ ಅಲ್ಲಿ ಕೂತ್ಕೊಳ್ತಾರೆ ಮಾತಾಡ್ತಾರೆ, ಕೆಲಸ ಮಾಡ್ತಾರಲ್ಲ ನನ್ನ ಮಗಳು, ಬಾ ಮಕ್ಕಳೇ ಒಂದು ಬಿಲ್ಡಿಂಗ್ ತಗೊಂಡ್ರೆ ಇದೇ ಥರ ಸಂಸ್ಥೆ ಶುರು ಮಾಡೋಕ್ಕಾಗುತ್ತೆ.
ಅದು ಬರುವಾಗ ಮೈಂಡ್ ಚಂಚಲ, ಒಂದು ಗ್ರ್ಯಾಪ್ ಮಾಡಬೇಕು, ರಾಬ್ ಮಾಡಬೇಕು ನಮ್ಮ ಮೈಂಡ್, ಅದು ಎಲ್ಲರ ಹತ್ರ ಇರುತ್ತೆ. ಒಬ್ಬರೊಬ್ಬರು ಒಂದೊಂದು ರೀತಿಗೆ ನೋಡ್ತಾರೆ. ಬೇರೆ ಒಂದು ಲಕ್ಷ್ಮೀಪುರ ಸರ್ ಶ್ರೀನಿವಾಸಪುರಂನಲ್ಲಿ ಒಂದು ಬಟಾಲಿಯನ್ ಜನನೇ ಬಂದಿದ್ದು, 4 ಹೆಣ್ಮಕ್ಳು ಒಂದು ಮನೆಯಲ್ಲಿ, ಬೇರೆ 3 ಮಕ್ಕಳು ಬೇರೆ ಮನೆಯಲ್ಲಿ, ತುಂಬ ಜನ ಅಲ್ಲಿಂದ ಬಂದಿದ್ದು. ಈ ಮಕ್ಕಳೆಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡು ಅವರ ಮಾಮ ಹೋಗಿ ಹೇಳಿದ್ರು, ಓಯ್ ನೋಡು ನೀನೇ ಎಲ್ಲ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಗೊತ್ತು, 1 ವರ್ಷ ಆಗಿಲ್ಲ ಅಷ್ಟೇ, ಎಲ್ಲ ಡಿಪಾರ್ಟ್ಮೆಂಟ್ ನಿಮಗೆ ಗೊತ್ತು, ಬಾ ಇದೇ ಥರ ಒಂದು ಬಿಲ್ಡಿಂಗ್ ತೊಗೊಂಡು ಶುರು ಮಾಡಿದ್ರು, ನಮಗೆ ಅದೇ ಥರ ಬೆಳ್ಕೊಂಡು ಬರ್ತಾ ಇರೋದು. ತುಂಬ ಜನ ಅದೇ ಥರ ಯೋಜನೆ ಮಾಡ್ತಾರೆ, ಬಟ್ ಬೆಳ್ಕೊಂಡು ಬರಬೇಕಂತ ನೀವು ಅದ್ರ ಜೊತೆ ಇರಬೇಕು, ಜೊತೆ ಜೊತೆ ಇದ್ದರೆ ಯಾವುದು ಬೆಳ್ಕೊಂಡು ಬರ್ತಾರೆ. ಇಫ್ ಯು ಬಿ ಶೋಲ್ಡರ್ ಟು ಶೋಲ್ಡರ್, ಗಂಟ ಹೆಂಡತಿಗೆ ಕೊಡಿ, ಬೇರೆ ಒಂದು ಗಂಟ ಹೆಂಡತಿನ ನೋಡಿಕೊಂಡು, ಅಯ್ಯೋ ಅವರು ಅವರು ನೀನೇ ನಿಂದು ಗಂಡ ಹೆಂಡತಿ ಜೊತೆ ಪಕ್ಕದ ಪಕ್ಕದಕ್ಕೆ ಕೂತ್ಕೊಂಡ್ರೆ ಯಾವುದು ಪ್ರಪಂಚ ನಿನ್ನ ಮುಟ್ಟಲ್ಲ, ಎಷ್ಟು ದೊಡ್ಡ ವ್ಯಕ್ತಿ ಆಗುತ್ತೆ, ಎಷ್ಟು ದೊಡ್ಡ ಖುಷಿ ಆಗುತ್ತೆ. ಜೊತೆ ಜೊತೆ ಕೂತ್ಕೊಳ್ಳಲ್ಲ, ಚಿಕ್ಕ ಜಗಳನಲ್ಲಿ ಮನೆ ಹೋಗ್ಬೋದು. ನಿಮ್ಮ ಶರೀರನೇ ನೀವು ಚೆನ್ನಾಗಿ ಜಮೀನೇ ನೋಡಿ, ಜಮೀನು ಚೆನ್ನಾಗಿ ಮಾಡಿ ಇಟ್ಕೊಂಡ್ರೆ ಆ ಜಮೀನಲ್ಲಿ ಮಳೆ ನೀರು ಬರುವಾಗ ನೀರು ಕೆಳಗಡೆ ಹೋಗುತ್ತೆ, ಅದನ್ನಲ್ಲಿ ಒಳ್ಳೆಯ ಗಿಡಗಳು ಬೆಳ್ಕೊಂಡು ಬರ್ತಾರೆ, ಹಣ್ಣು ಬೆಳ್ಕೊಂಡು ಬರ್ತಾರೆ. ಈ ಹಣ್ಣು ಗಿಡಗಳು ನೋಡ್ಕೊಂಡು ಪಕ್ಷಿಗಳು ಎಷ್ಟೆಷ್ಟು ದೂರದಿಂದ ನೋಡ್ಕೊಂಡು ಬರ್ತಾರೆ, ನಮಗೆ ದುಡ್ಡು ಕೊಟ್ಟು ಕರ್ಕೊಂಡು ಬರೋಂಗೆ ಅವಶ್ಯಕಿಲ್ಲ, ಖುಷಿ ಸಂತೋಷ ಮಾತ್ರ ಇರ್ತಾರೆ. ಹಣ್ಣುಗಳು ಬಿದ್ದರೆ ಸಮಯ ತಗೊಂಡು ತಿನ್ನಕ್ಕೆ ಹಾಕಲು ಅಷ್ಟು ಜಾಸ್ತಿ ದೇವರು ಕೊಡ್ತಾರೆ. ಅದೇ ಥರ ನಮ್ಮದು ಶರೀರ ಚೆನ್ನಾಗಿ ವ್ಯಾಯಾಮ ಮಾಡಿಬಿಟ್ಟು ಖುಷಿಯಲ್ಲಿ ಅದು ಕೆಲಸ ಮಾಡ್ಕೊಂಡಿದ್ರೆ ಇಡೀ ಪ್ರಪಂಚನೇ ನಿಮ್ಮ ಹತ್ರ ಬರ್ತಾರೆ, ಇಡೀ ಪ್ರಪಂಚದಲ್ಲಿರ್ತಾರೆ, ದುಡ್ಡನ್ನೇ ಬರ್ತಾರೆ. ದುಡ್ಡು ಇಟ್ಕೊಳ್ಳೋಕೆ ಕೂಡ ಆಗಲ್ಲ.